ಈ ಕಾವೇರಿ ಗಲಾಟೆಗೆ ಮಳೆ ಈ ಬರೋ ಮಳೆ ಕರೆಕ್ಟಾಗಿ ಮಳೆ ಬಂದುಬಿಟ್ರೆ ಯಾವುದೂ ಸಮಸ್ಯೆ ಇರೋದಿಲ್ಲ. ಈಗ 3 ವರ್ಷದಿಂದ ಮಳೆ ಚೆನ್ನಾಗಿ ಬರ್ತಾಯಿತ್ತು, 3 ವರ್ಷದಿಂದ ನೀರು ಬಿಡಿ ನೀರು ಬಿಡಿ ಅಂತ ಮಾತೇ ಇರಲಿಲ್ಲ. ಈಗ ಮಳೆ ಬರ್ದಿದ್ದಕ್ಕೆ ಈ ಅವಶ್ಯಕತೆ ಹುಟ್ಕೊಂಡಿದೆ, ಕಾವೇರಿ ಇಶ್ಯೂ ಆಗಿದೆ. 3-4 ವರ್ಷದಿಂದ ಏನೂ ಇಶ್ಯೂ ಇರಲಿಲ್ಲ, ನೀರು ಚೆನ್ನಾಗಿ ಬರ್ತಾಯಿತ್ತು, ಅದ್ರ ಪಾಡಿಗೆ ಅದು ಹೋಯ್ತಾಯಿತ್ತು, ಅವ್ರಿಗೆ ಕೇಳ್ತೇನೂ ಇರಲಿಲ್ಲ. ಈಗ ಮಳೆ ಪ್ರಾಬ್ಲಮಿಂದ ಈ ಥರ ಇದಾಗಿದೆ. ಎಲ್ಲ ಎಂ ಪಿಗಳು ಅವರೇ, ಅವರು ಹೋಗಿ ಕೇಳಬೇಕು, ಇವರು ಅವರು ಇವರು ಅಂತೇನಿಲ್ಲ. ಅಲ್ಲ 26 ಜನ ಅವರೇ ಎಂ ಪಿಗಳು, ಎಲ್ಲ ಎಂ ಪಿಗಳು ಎಲ್ಲ ಹೋಗಿ ನಿಂತ್ಕೊಂಡ್ರೆ ಆಯ್ತದೆ ಕೆಲಸ. ಸೆಂಟ್ರಲ್ಗೆ ವಹಿಸೋರು ಇದೇನು ಸ್ಟೇಟಿಂದೋ ಎಲ್ಲ ಇದ್ರದ್ದಲ್ಲ. ಹಾಂ, ಎಲ್ಲರೂ ಹೋರಾಟ ಮಾಡಿದ್ರೆ ಇದು ಸಕ್ಸಸ್ ಆಯ್ತದೆ. ಸುಮ್ಮನೆ ಸ್ಟ್ರೈಕ್ ಮಾಡೋದು ಇವತ್ತಿಂದ ಇವತ್ತು ಮಾಡಿಬಿಟ್ರೆ ಏನೂ ಆಗಲ್ಲ. ಬೇರೆ ನೋಡಿ ತಮಿಳುನಾಡು ಕೇರಳ ಅವ್ರೇನೋ ಒಂದು ಸ್ಟ್ರೈಕ್ ಇಟ್ಕೊಂಡ ಅಂದರೆ ಅದು ಆಗತ್ತಕ್ಕ ಬಿಡಲ್ಲ ಅವರು. ಇದು ನಮ್ಮದು ಸುಮ್ಮನೆ ಹೆಸರು ತೋರಿಸ್ಕೊಳ್ಳೋಕ್ಕೆ ನಾನು ಬಂದು ಅಂತ ಸ್ಟ್ರೈಕ್ ಮಾಡಿದ್ರೆ ಏನೂ ಕೆಲಸ ಆಗಲ್ಲ. ನಿಂತ್ಕೋಬೇಕು. ಯಾವುದೇ ಪಕ್ಷದಾರಾದರೂ ಪರವಾಗಿಲ್ಲ, ನೆಲ ಜಲ ಅನ್ನೋ ಒಂದು ಮಾತಿಗೆ ಎಲ್ಲ ಒಂದಾಗಿ ಮಾಡ್ತೀವಿ. ಹಾಗೂ ನಾವು ಕಾವೇರಿ ಹೋರಾಟಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೀವಿ. ನಮ್ಮ ಆಲ್ಮೋಸ್ಟ್ ಬೆಂಗಳೂರು ಅನ್ನೋರಿಗೆ, ಬೆಂಗಳೂರಿನ ಜೊತೆಗೆ ಕಾವೇರಿ ನೀರು ಒಂದು ಮಧ್ಯಾಂಶದ ಇರಲೇಬೇಕು. ಕಾವೇರಿ ಗಲಾಟೆ ಬಂದರೆ ಎಲ್ಲ ಸಿದ್ಧವಾಗಿ ಎಲ್ಲ ರೆಡಿಯಾಗಿ ನಾವು ಎಲ್ಲ ಯಾವ ಅದೇ ಇದು ಪಕ್ಷ ಅಂತ ನೋಡಲ್ಲ, ಎಲ್ಲರಿಗೂ ಮುಂದಾಗಿ ನಿಂತಿರ್ತೀವಿ.